ಮನೆ ಕೊಂಡ್ಕೊಂಡಿರೋರು ನಾಳೆನೇ ಬಂದು ದುಡ್ಡು ಕೊಡ್ತೀನಿ ಅಂತ ಹೇಳೋಗಿದ್ದಾರೆ. ಹಾಗೇನಾದರೂ ಬಂದು ಅವ್ರು ದುಡ್ಡು ಕೊಟ್ಬಿಟ್ರೆ ಈ ಮನೆ ಖಾಲಿ ಮಾಡಬೇಕಾಗುತ್ತೋ ಏನೋ ಅಮ್ಮ. ಹೌದು, ಯಾವುದಕ್ಕೂ ನಾವು ನಮ್ಮ ಬಟ್ಟೆ ಬರೋನಿಲ್ಲ ತೆಗೆದಿಟ್ಕೊಳ್ಳೋಣ ಅಮ್ಮ. ಅಮ್ಮ ನಮ್ಗೆ ಆ ತೋಟದ ಮನೆ ಸಾಕಾಗುತ್ತಾ ಅಮ್ಮ? ಎಲ್ಲರೂ ಈ ಥರ ಸೌಕರ್ಯವಾಗಿದ್ಬಿಟ್ಟು ಅಲ್ಲಿಗೆ ಹೋದರೆ ಚಿಕ್ಕದಂತ ಅನ್ಸಲ್ವಾ? ಅಲ್ಲಿ ಹೋಗಿ ನಾವು ಹೇಗೆ ಜೀವನ ಮಾಡ್ತೀವಿ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ ಅಮ್ಮ. ಈಗ ನಮಗಿರೋ ದಾರಿ ಅದೊಂದೇ ಅಮ್ಮ, ಸ್ವಲ್ಪ ದಿನ ಹೋಗಿ ಅಲ್ಲಿ ಜೀವನ ಮಾಡೋಣ. ಬೇರೆ ಮನೆ ಕಟ್ಸಿ ಕೊಡ್ತೀನಿ ಅಂತ ಹೇಳಿದಾರಲ್ವಾ, ಇಲ್ಲಿ ತನಕ ನಾವಲ್ಲೇ ಇರೋಣ. ನಾವು ಚಿಂತೆ ಪಡ್ತಾ ಇದ್ರೆ ಅದನ್ನ ನೋಡಿ ಅವರು ಸಂಕಟ ಪಡ್ತಾರೆ. ನಮ್ಮ ಮನೆಯವರೆಲ್ಲ ಈಗ ಅಳ್ತಾ ಇದ್ದಾರಲ್ಲ, ಅದಕ್ಕೆ ಕಾರಣ ನಾನೇ ಆಗ್ಬಿಟ್ಟೆ ಅಂತ ನೊಂದ್ಕೋತಾರೆ. ಇಂಥ ಪರಿಸ್ಥಿತಿಲಿ ಮರ್ಯಾದೆ ಗೌರವ ಅಂತ ನೋಡ್ತಾ ಇದ್ರೆ ಹೇಗಮ್ಮ? ಅಪ್ಪ ಯಾರ ಹತ್ರನಾದ್ರೂ ಅಂದ್ರೆ ಸ್ನೇಹಿತರ ಹತ್ರ ಅಥವಾ ಸಂಬಂಧಿಕರ ಹತ್ರ ಕೈ ಚಾಚಿದ್ರೆ ಗೌರವ ಹೋಗ್ಬಿಡುತ್ತಾ ಅಮ್ಮ? ಮಾನ್ಯ, ಅಪ್ಪ ಇಷ್ಟೊಂದೆಲ್ಲ ಸಾಲ ಮಾಡ್ಕೊಂಡು ಕಷ್ಟಪಡ್ತಿರೋದ್ ಕಾರಣ ಯಾರು ಗೊತ್ತಾ? ಸಂಬಂಧಿಕರೇ. ಈಗ ಮತ್ತೆ ಜಾಸ್ತಿ ಸಾಲ ಮಾಡಿ ದೊಡ್ಡ ಸಾಲಗಾರ ಅನ್ನೋ ಪಟ್ಟ ಹೊತ್ಕೋಬೇಕಾ? ಅಷ್ಟೆಲ್ಲ ಅವಮಾನ ಅವ್ರಿಗೆ ಬೇಕಾ? ಯಾಕೆ ಈ ತರ ಹೇಳ್ತಾ ಇದ್ಯಾ ಮೀನಾ? ನಾನು ಹೇಳಿದ್ದು ನಿಮ್ಮೊಳೋದಕ್ಕೆ ಅಲ್ವಾ? ಅದನ್ನ ಅರ್ಥ ಮಾಡ್ಕೊಳ್ದೆ ನಿಮ್ ಪಾಡಿಗೆ ನೀನ್ ಏನೇನೋ ಮಾತಾಡ್ತಾ ಇದೀಯಾ. ಸುಮ್ನೆ ಕೂತ್ಕೊಂಡು ಮಾತಾಡೋದ್ರಿಂದ ಏನಾಗ್ಬಿಡುತ್ತೆ? ನಿಜವಾಗ್ಲೂ ನಮ್ಗೆ ಏನಾದ್ರೂ ಈ ಮನೇನ ಉಳಿಸ್ಕೊಡ್ಬೇಕು ಅಂತ ಅನ್ಸಿದ್ರೆ ಹೇಗಾದ್ರೂ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಬಂದು ಅಪ್ಪನ ಕೈ ಕೊಡ್ತಿದ್ವಿ, ನಮ್ಮ ಅಪ್ಪನ ಮರ್ಯಾದೆನ ಉಳಿಸ್ತಿದ್ವಿ. ಅದನ್ನೆಲ್ಲ ಮಾಡ್ದೆ ಅದನ್ ಮಾಡ್ದೆ ಸರಿ ಇರ್ತಿತ್ತು, ಇದನ್ ಮಾಡ್ದೆ ಸರಿ ಇರ್ತಿತ್ತು ಅಂತ ಹೇಳಿ ಅಪ್ಪನ ಮರ್ಯಾದೆ ಕಳೀತಿರ್ಲಿಲ್ಲ. ಹೇಳೋದ್ ಸುಲ್ಭ, ಮಾಡೋದ್ ಕಷ್ಟ. ಮನೇನ ಉಳಿಸ್ಕೊಟ್ರೆ ಸಾಕು, ನಾನ್ ಹೇಗಾದ್ರೂ ಮಾಡಿ ಕೆಲ್ಸಕ್ಕೆ ಹೋಗಿ ಸಾಲ ಎಲ್ಲ ತೀರಿಸ್ತೀನಿ. ಆತರ ನಮ್ಮಿಂದ ಏನಾದ್ರೂ ಅಪ್ಪಂಗೆ ಹೆಲ್ಪ್ ಆಗತ್ತಾ ಅಂತ ಯೋಚನೆ ಮಾಡೋಣ. ಅಕ್ಕ ಸುಮ್ ಸುಮ್ನೆ ಏನನ್ನು ಮಾತಾಡ್ಬೇಡ ಕಣೆ, ನೀನ್ ಕೆಲ್ಸಕ್ಕೆ ಹೋಗಕ್ಕಾಗತ್ತಾ? ಕೆಲ್ಸಕ್ಕೆ ಹೋಗಿ ಸಾಲ ತೀರ್ಸಕ್ಕಾಗತ್ತಾ? ಈ ರೀತಿ ಎಲ್ಲ ಮಾತಾಡ್ಬೇಡ. ಅಪ್ಪ ಇವಾಗ ಯಾವ ಪರಿಸ್ಥಿತಿಲಿದ್ದಾರೆ ಗೊತ್ತಲ್ವಾ? ಎಂಡಿಂಗ್ ಮೂಮೆಂಟ್ ಅಲ್ಲಿದ್ದಾರೆ. ಈಗ ಬಂದು ನೀನ್ ಕೆಲ್ಸಕ್ಕೆ ಹೋಗಿ ಸಂಬಳ ತಗೊಂಡು ಸಾಲನೆಲ್ಲ ತೀರ್ಸಕ್ಕಾಗತ್ತಾ? ಏನಾದ್ರೂ ಆಗೋ ತರ ಇದ್ರೆ ಮಾತಾಡು, ಅದು ಬಿಟ್ಟು ಈ ರೀತಿ ದಡ್ಡಿ ತರ ಮಾತಾಡ್ಬೇಡ. ಅಲ್ಲ, ನನಗೆ ಗೊತ್ತಿಲ್ಲದೆ ಕೇಳ್ತಿದ್ದೀನಿ, ಅವತ್ತು ಅತ್ತೆ ಮನೇಲಿ ನೀನ್ ಅಪಾಯಿಂಟ್ಮೆಂಟ್ ಲೆಟರ್ನ ಅರ್ಧ ಬಿಸಾಕಿದ್ರಲ್ಲ, ಅದು ಹೋದ್ರೆ ಏನಂತೆ? ಅದೇ ತರ ಇನ್ನೊಂದು ಆರ್ಡರ್ ಕಾಪಿನ ಪ್ರಿಂಟ್ ಔಟ್ ತಗೊಂಡು ನೀನ್ ಯಾಕೆ ಕೆಲ್ಸಕ್ಕೆ ಹೋಗಕ್ಕೆ ಟ್ರೈ ಮಾಡ್ಲಿಲ್ಲ? ಆಗೆಲ್ಲ ಸುಮ್ನೆ ಇದ್ಬಿಟ್ಟು ಈ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಡ್ರಾಮಾ ಮಾಡ್ತಾ ಇದ್ಯಾ? ನಾನ್ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ತಾನೆ ಅತ್ತೆ ಯಾವಾಗ್ಲೂ ನನ್ನ ಹತ್ರ ಜಗಳ ಮಾಡ್ತಿದ್ದು. ನಾನ್ ಕೆಲ್ಸಕ್ಕೆ ಹೋಗೋದು ಅವ್ರಿಗೆ ಇಷ್ಟ ಇಲ್ಲ, ನಾನೇನ್ ಮಾಡ್ಲಿ? ಅದಕ್ಕೆ ಸುಮ್ನೆ ನನ್ನಿಂದ ಯಾಕೆ ಮನೇಲಿ ಜಗಳ ಅಂತ ನಾನ್ ಸುಮ್ನಾಗ್ಬಿಟ್ಟೆ. ಅದೆಲ್ಲ ನಿಂಗೆ ಅರ್ಥ ಆಗಲ್ವಾ? ಈಗ್ಲೂ ಅದೇ ಅತ್ತೆ ತಾನೇ ಇರೋದು. ಅದಕ್ಕೆ ಅಲ್ವಾ ಅಪ್ಪ ಈ ಮನೇನ ಮಾರಿ ದುಡ್ಡು ತಗೊಂಡೋಗಿ ಅವ್ರು ಕೊಡ್ತೀನಿ ಅಂತ ಹೇಳ್ತಿರೋದು. ಅದನ್ನೆಲ್ಲ ಬಿಟ್ಬಿಟ್ಟು ಈಗ ಬಾಯ್ಗೆ ಬಂದಿದ್ದೆಲ್ಲ ಮಾತಾಡ್ತಿದ್ಯಾ? ಅದಕ್ಕೆ ಅಂತ ಅಪ್ಪ ಕಷ್ಟ ಪಡ್ತಿರೋದನ್ನ ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತೇನೆ? ಅವ್ರನ್ನ ನೋಡ್ತಿದ್ರೆ ನನ್ ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ. ಅವ್ರಿಗೇನಾದ್ರೂ ಸಹಾಯ ಮಾಡ್ಬೇಕು ಅಂತ ಅನ್ಸಲ್ವೇನೆ? ಏನು ಮಾಡಕ್ ಆಗಲ್ಲ ಅಕ್ಕ. ನಿನ್ ಜಾತಕದ ಪ್ರಕಾರ ಈ ಮನೇನ ಮಾರಿ ಸಾಲ ತೀರ್ಸ್ಬೇಕು ಅಂತಿದ್ರೆ ಯಾರಿಂದ ಏನ್ ಮಾಡಕ್ ಆಗತ್ತೆ ಹೇಳು? ಮೀನಾ ಸಾಕ್ ನಿಲ್ಸು, ದಯವಿಟ್ಟು ನನ್ ಜಾತಕದ ಬಗ್ಗೆ ಎಲ್ಲ ಮಾತಾಡ್ಬೇಡ. ಏನಾದ್ರೂ ನನ್ನ ಜಾತಕದ ಬಗ್ಗೆ ಅಂತೆಲ್ಲ ಮಾತಾಡಿದ್ರೆ ನನ್ ತಂಗಿ ಅಂತಾನು ನೋಡಲ್ಲ. ನಾನ್ ಮಾತ್ರ ಆ ರೀತಿ ಹೇಳ್ತಿದ್ದೀನ? ಎಲ್ಲರೂ ಅದನ್ನೇ ತಾನೇ ಹೇಳ್ತಿರೋದು. ಒಂದ್ ಮನೆಗೆ ಸೊಸೆಯಾಗಿ ಹೋದ್ರೆ ಆ ಸೊಸೆ ಅದೃಷ್ಟವಂತೆ ಅಂತ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ಬೇಕು. ಆದ್ರೆ ಅಲ್ಲಿ ಬರೀ ಜಗಳನೇ ಆಡ್ತಿದ್ದಾರೆ, ನೆಮ್ಮದಿನ ಇಲ್ಲ ಅಂತ ಹೇಳ್ತಿದ್ದಾರೆ. ಆ ಮನೆ ಈಗ ಎರಡ್ ಭಾಗ ಆಗೋಯ್ತು, ಒಬ್ರಿಗೂ ನೆಮ್ಮದಿ ಇಲ್ಲ. ಅದಕ್ಕೆಲ್ಲ ನಾನ್ ಕಾರಣ ಏನೇ?
ನಿನ್ನಿಂದ ಅಲ್ಲಿ ಒಳ್ಳೆ ಸೊಸೆ ಆಗಿರಕ ಆಗ್ತಿಲ್ಲ, ಒಳ್ಳೆ ಹೆಂಡತಿನೂ ಆಗಿರಕ ಆಗ್ತಿಲ್ಲ. ಆತರ ಇರಬೇಕಾದ್ರೆ ಅಲ್ಲಿ ಏನೇ ಆದ್ರೂ ಅದಕ್ಕೆ ನೀನೇ ಅಲ್ವಾ ಹೊಣೆ ಆಗೋದು. ಸಾಕು ಸುಮ್ನಿರಮ್ಮ, ನೀವು ಮಾತಾಡಿ ಸಾಕು ಸುಮ್ನಿರಿ. ಏನು ಬಾಯಿ ಬಂದ ಮಾತಾಡ್ತಾ ಇದೀರಾ ನೀವು? ಅಲ್ರಮ್ಮ, ಸಾಲ ಮಾಡೋದು ನಾನು, ತೀರಿಸೋನು ನಾನೇ. ನೀವೆಲ್ಲ ಮಾತಾಡೋದ್ರಿಂದ ಮನೇಲಿ ಕಷ್ಟ ತೀರೋದಿಲ್ಲ. ನಾನು ಮಾಡಿರೋ ಸಾಲಕ್ಕೆ ನನ್ನ ಮನೇನ ಮಾರ್ತಾ ಇದ್ದೀನಿ, ಅದಕ್ಕೂ ಮಧುಗೂ ಯಾವುದೇ ಸಂಬಂಧ ಇಲ್ಲ. ಒಟ್ಟಿನಲ್ಲಿ ನೀವೆಲ್ಲ ಸೇರ್ಕೊಂಡು ನನ್ನ ಅವಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಾ. ದಯವಿಟ್ಟು ನಿಮ್ಗೆಲ್ರಿಗೂ ಕೈ ಎತ್ತಿ ಮುಗಿತೀನಿ. ಈ ವಿಚಾರನ ಮಾತಾಡಿ ನನ್ನ ಮನಸ್ಸಿಗೆ ನೋವು ಕೊಡಬೇಡಿ. ನನ್ನ ಬಗ್ಗೆ ಮಾತಾಡೋದು ಒಂದೇ, ನನ್ನ ಮಗಳ ಬಗ್ಗೆ ಮಾತಾಡೋದು ಒಂದೇ. ಅಮ್ಮ ಮೀನಾ, ನೀನು ನಿನ್ನ ಮಾತನ್ನ ಸ್ವಲ್ಪ ಕಡಿಮೆ ಮಾಡ್ಕೋ, ಅದು ನಿನಗೆ ಒಳ್ಳೇದು. ಮಧು ಮಾತೇ ಆಡದೆ ಅವಳ ಜೀವನ ಹಾಳು ಮಾಡ್ಕೊಂಡ್ಲು ಅಂತ ಹೇಳಿದ್ರೆ, ನೀನು ಮಾತಾಡಿ ಮಾತಾಡಿನೇ ನಿನ್ನ ಜೀವನ ಹಾಳು ಮಾಡ್ಕೊಂಡೆ ಅಂತ ಹೇಳ್ತಾರೆ. ಸರಿಯಾಗಿ ಯೋಚನೆ ಮಾಡಿ ನೋಡಿದ್ರೆ ಎರಡು ತಪ್ಪೆ. ಕಲ್ಯಾಣಿ, ಇದಕ್ಕೂ ಮೀರಿ ಇವ್ರನ್ನ ಮಾತಾಡಕ್ ಬಿಡಬಾರ್ದು. ಮಧು, ಒಳಗೆ ಹೋಗಮ್ಮ ನೀನು. ಮೀನಾ, ನೀನ್ ಯಾಕೆ ಮಧು ಹತ್ರ ಮಗು ಕೊಡ್ದಾಗ ಮಾತಾಡ್ತೀಯ? ಅವಳೇನೇ ಮಾಡ್ತಾಳೆ, ಪಾಪ ಕಣೆ ಅವಳು. ಅವಳು ಇಷ್ಟಪಟ್ಟ ಮದ್ವೆ ಮಾಡ್ಕೊಂಡ್ಳು, ಅವಳಿಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ. ನಾವುಗಳು ತಾನೇ ಬಲವಂತ ಮಾಡೋಳು ಮದ್ವೆ ಮಾಡಿದ್ದು. ಅಮ್ಮ, ಆತರ ಹೇಳಿದ್ರೆ ಅವಳು ಕೋಪ ರೋಷ ಬಂದು ಸರಿ ಹೋಗ್ತಾಳೆ ಅಂತ ಹೇಳ್ದೆ. ಅವಳು ಆಸೆ ಪಟ್ಟಿ ಜೀವನ ಸಿಕ್ಕಿಲ್ಲ ಅನ್ನೋದು ನಿಜಾನೇ, ಆದ್ರೆ ಅದರಿಂದ ಅವಳು ಸುಮ್ ಸುಮ್ನೆ ಕೆಟ್ಟ ಹೆಸರು ತಗೋತಿದ್ದಾಳೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ ಮನ್ಸಿಗೆ ಎಷ್ಟೆಲ್ಲ ನೋವಾಗ್ತಿದೆ ಗೊತ್ತಾ ಅಮ್ಮ. ಈ ತರ ಹೇಳಿದ್ರಾದ್ರೆ ಅವಳು ಕೋಪ ಬಂದು ಬಾಬನ್ ಜೊತೆ ಚೆನ್ನಾಗಿ ಜೀವನ ಮಾಡ್ಲಿ ಅಂತ ತಾನೇ ಹೇಳಿದ್ದು. ಅದೇನ್ ಮಾಡ್ತಾಳೋ ಮಾಡ್ಕೊಂಡು ಹೋಗ್ಲಿ, ಇನ್ಮೇಲೆ ಅವಳು ಇಷ್ಟ. ಮಧು, 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 ಏನಾಯ್ತು? ಮಧು, ನಿನ್ನೆ ಕೇಳ್ತಾ ಇರೋದು, ಏನಾಯ್ತು ಅಂತ ಹೇಳು. ಏನಾದ್ರು ಪ್ರಾಬ್ಲಮ್? ನಮ್ಮನೆ ದುಃಖದ ಮನೆ ಆಗೋಯ್ತು ವಿಶಾಲ್, ನಮ್ಮನೆ ಕೈ ಬಿಟ್ಟು ಹೋಗ್ತಾ ಇದೆ. ನಾಳೆ ನಮ್ಮನೆ ತಗೊಂಡಿರೋರು ದುಡ್ಡು ತಂದು ಕೊಟ್ಟು ಹೋಗ್ತಾರೆ. ಅದನ್ನ ನೆನ್ಸ್ಕೊಂಡು ಎಲ್ರು ಕಣ್ಣೀರ್ ಹಾಕ್ತಾ ಇದ್ದಾರೆ. ನನ್ ತುಂಬಾ ನೋವಾಗ್ತಿದೆ ವಿಶಾಲ್, ನನ್ನಿಂದ ನಮ್ಮ ಅಪ್ಪನ್ಗೆ ಯಾವ ಸಹಾಯನೂ ಮಾಡಕ್ ಆಗ್ತಿಲ್ಲ. ಮಾವ ಯಾಕೆ ಈ ತರ ಅವಸರ ಪಡ್ತಾ ಇದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಲ್ಲ, ಅವ್ರು ಯಾಕೆ ಇವಾಗ ಮನೆ ಮಾರಕ್ ಹೋಗ್ಬೇಕು? ಸ್ವಲ್ಪ ತಾಳ್ಮೆಯಿಂದ ಬೇರೆ ಕಡೆ ಎಲ್ಲಾದ್ರೂ ದುಡ್ಡು ಸಿಗುತ್ತೆ ಅಂತ ಸ್ವಲ್ಪ ನೋಡ್ಬೋದಾಗಿತ್ತಲ್ವಾ, ಕಾಯ್ಬೋದಾಗಿತ್ತಲ್ವಾ? ದುಡ್ಡು ತಂದು ಕೊಟ್ಟ ಮೇಲೆ ನಿಮ್ ಮಗಳನ್ನ ತಂದು ನಮ್ಮ ಮನೇಲಿ ಬಿಡಿ ಅಂತ ನಿಮ್ಮಅಮ್ಮ ಹೇಳಿದ್ರಲ್ಲ, ಆತರ ಹೇಳಿದ್ಮೇಲೆ ನಮ್ಮಅಪ್ಪ ಎಂತಾನೆ ಮಾಡಕ್ಕಾಗತ್ತೆ ವಿಶಾಲ್? ಇಷ್ಟೆಲ್ಲ ಆದ್ಮೇಲೂ ನಾವಿಬ್ರು ಹೇಗ್ ಬಾಳಕ್ಕಾಗತ್ತೆ ಅಂತ ನಂಗಂತೂ ಅರ್ಥ ಆಗ್ತಿಲ್ಲ. ನಾಳೆನೆ ನಮ್ ಫ್ರೆಂಡ್ಸ್ ಹತ್ರ ವಿಚಾರಿಸಿ ಹೇಗಾದ್ರೂ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡಿ ಆ ಮನೆ ಕೈ ಬಿಟ್ಟು ಹೋಗ್ದಿರಂಗ್ ನಾನು ನೋಡ್ಕೊಂತೀನಿ.
ನೀನೇನ್ ಚಿಂತೆ ಮಾಡಬೇಡ ಮಧು. ನಿಮ್ ತಾತ ಕಷ್ಟಪಟ್ಟು ದುಡ್ದು ದುಡ್ಡಲ್ಲಿ ನಮ್ ತಾತ ನಿಂತು ಕಟ್ಟಿಸಿದ ಮನೆ ಅದು. ನಿಮ್ ಕೈ ಬಿಟ್ಟು ಹೋಗ್ದಿರಂಗೆ ನಾನ್ ನೋಡ್ಕೊಂತೀನಿ. ನೀನ್ ಮೊದ್ಲು ಅಳದು ನಿಲ್ಸು, ಧೈರ್ಯವಾಗಿರು. ನಾನ್ ನನ್ ಮನ್ಸಲ್ಲಿ ಇದ್ದಿದ್ದನ್ನ ಹೇಳ್ದೆ ಅಷ್ಟೆ. ಇದ್ರ ಮೇಲೆ ನಿನ್ ಕೈಲಿ ಏನಾದ್ರೂ ಮಾಡಕ್ಕಾದ್ರೆ ಮಾಡು ಪ್ಲೀಸ್. ಸರಿ ನೋಡೋಣ ಇರು. ಸರಿ ಏನಾಯ್ತು ಉಷಾ? ನಂಜುಂಡು ಮಾವ ಮನೇನ ಮಾರ್ಬಿಟ್ರಂತೆ. ನಾಳೆನೆ ದುಡ್ಡು ಕೊಟ್ಟು ಸೆಟಲ್ ಮಾಡ್ತಾರಂತ, ಅದಕ್ಕೆ ಅವ್ರ ಮನೆಯವರೆಲ್ಲ ತುಂಬಾ ಬೇಜಾರಲ್ಲಿದ್ದಾರೆ. ನಿಮ್ಮಮ್ಮ ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ನಂಜುಂಡ ಮನೆ ಮಾರೋ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ನಂಜುಂಡ ನಂತರ ಸಾಲ ತಗೊಳ್ಳುವಾಗ 2 ತಿಂಗಳು ಟೈಮ್ ಬೇಕು ಅಂತ ಕೇಳಿದ್ದ. ಆದ್ರೆ ನಿಮ್ಮಮ್ಮಂಗೆ ವಿಷಯ ಗೊತ್ತಾಗಿದ್ದಕ್ಕೆ ಈಗಲೇ ನನಗೆ ಹಣ ಬೇಕು ಅಂತ ಹಠ ಮಾಡಿದ್ರು. ನಾವಿರೋ ಪರಿಸ್ಥಿತಿಲಿ ಅಷ್ಟೆಲ್ಲ ದುಡ್ಡು ಹಂಚಬೇಕು ಅನ್ನೋದು ತುಂಬಾ ಕಷ್ಟ ವಿಷಯ. ಲಕ್ಷಗಟ್ಟಲೆ ದುಡ್ಡು ಎಲ್ಲೂ ಸಿಗ್ತಾ ಇಲ್ಲ. ಈಗ ನಮ್ಮಿಂದ ಏನಾದ್ರೂ ಹೆಲ್ಪ್ ಮಾಡಕ್ ಆಗುತ್ತಾ ಸ್ವಲ್ಪ ಯೋಚನೆ ಮಾಡಿ ನೋಡಪ್ಪ. ಲಕ್ಷಾಂತರ ರೂಪಾಯಿ ಬೇಕು ಅಂದ್ರೆ ಶ್ಯೂರಿಟಿ ಕೇಳ್ತಾರೆ. ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಇನ್ನ ಮನೇನ ಬ್ಯಾಂಕಲ್ಲಿ ಅಡ ಇಟ್ಬಿಟ್ಟು ಅವ್ರಿಗೆ ದುಡ್ಡು ಕೊಡೋಣ. ಬೇಡಪ್ಪ, ಆಲ್ರೆಡಿ ನೀವು ಯಾರಿಗೂ ಗೊತ್ತಿಲ್ಲದೆ ಮಾಡಿರೋ ಹೆಲ್ಪ್ ಇಂದಾನೆ ಆ ಮನೆಯವ್ರಿಗೆ ಈ ತರ ಪರಿಸ್ಥಿತಿ ಬಂದಿರೋದು. ಮತ್ತೆ ಮತ್ತೆ ಅದೇ ತಪ್ಪು ಮಾಡೋದು ಬೇಡ. ಬೇರೆ ಏನಾದ್ರೂ ದಾರಿ ಇದೆಯಾ ಅಂತ ಯೋಚನೆ ಮಾಡಿ ನೋಡಿ. ನಂಜುಂಡನ್ಗೆ ಈಗ ಬೇಕಾಗಿರೋದು 30 ಲಕ್ಷ. ಅಷ್ಟೊಂದು ದುಡ್ಡು ಕೊಡೋರು ಸುಮ್ನೆ ಕೊಡ್ತಾರೇನಪ್ಪ? ನಮ್ಮಿಂದ ಎಷ್ಟು ದುಡ್ಡು ಅಂತ ಸಹಾಯ ಮಾಡಕ್ಕಾಗತ್ತೆ ಹೇಳು. ಪಾಪ ನಂಜುಂಡ ಇಬ್ಬರು ಹೆಣ್ಮಕ್ಳು ಮದುವೆ ಮಾಡಿಕೊಟ್ಟು ಅವರಿಬ್ರು ಸುಖವಾಗಿರ್ಲಿ ಅಂತ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ. ಅವ್ರ ಕಷ್ಟ ಕಳೆದು ನಂಜುಂಡನು ಚೆನ್ನಾಗಿರ್ಬೇಕು ಅಂದ್ರೆ ನೀವಿಬ್ರು ನಿಮ್ ಹೆಂಡತಿಯರ ಹತ್ರ ಚೆನ್ನಾಗಿ ಬದುಕಬೇಕಪ್ಪ. ಮೊದಲು ನೀನು ಮಧುರ ಜೊತೆ ಚೆನ್ನಾಗಿ ಬಾಳೋದೊಂದು ಕಲಿ, ಆಮೇಲೆಲ್ಲ ತಾನಾಗಿ ಸರಿ ಹೋಗುತ್ತೆ. ನಿದ್ರೆ ಬರ್ಲಿಲ್ವಾ? ಇಲ್ಲ ಅಪ್ಪ. ಹೋಗಿ ಮಲ್ಕೊಳಮ್ಮ, ಮಲ್ಕೊಂಡ್ರೆ ತಾನೆ ನಿದ್ದೆ ಬರೋದು. ಏನೇನು ಯೋಚನೆ ಮಾಡಕ್ ಹೋಗ್ಬೇಡ. ನೀವು ಹೇಗೆಗೋ ಬದುಕ್ತವ್ರಪ್ಪ. ನೀವು ಮಾಡಿಲ್ದಿರೋ ಬಿಸ್ನೆಸ್ ಇಲ್ಲ, ನಿಮ್ಗೆ ಗೊತ್ತಿಲ್ಲದೆ ಇರೋ ದಾರಿ ಇಲ್ಲ. ಊರಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ಊರಿನ ಜನ ಎಲ್ಲ ನಿಮ್ಗೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ರು. ಯಾವುದೇ ಫಂಕ್ಷನ್ ಆದ್ರೂ ಸರಿ ನಿಮ್ನ ತಪ್ಪದೆ ಕರೀತಾ ಇದ್ರು, ನಿಮ್ಗೆ ಅಷ್ಟು ಮಹತ್ವ ಕೊಡ್ತಾ ಇದ್ರು. ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಲೆಕ್ಕ ಹಾಕ್ದೆ ದುಡ್ಡು ಕೊಟ್ಟು ಕಳಿಸ್ತಾ ಇದ್ರಿ ಅಂತ. ನಿಮ್ಗೆ ಇವತ್ತು ನಾವು ಬದುಕಿ ಬಾಳಿದ ಮನೆನ ಮಾರೋ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ. ಯಾಕೆ ಹೀಗೆಲ್ಲ ಆಯ್ತು
ಮನುಷ್ಯ ತಾನು ತನ್ನ ಪ್ರತಿಭೆಯಿಂದನೇ ಬದುಕ್ತಾ ಇದ್ದೀನಿ ಅಂತ ಅನ್ಕೊಂಡಿರ್ತಾನೆ, ಅದು ನಿಜ ಅಲ್ಲಮ್ಮ. ಅವನ ಸಮಯ ಸಂದರ್ಭನೇ ಅವನ್ನ ಮುಂದೆ ನಡೆಸ್ತಾ ಇರುತ್ತೆ. ನಮ್ ಕೈಲಿ ಏನೂ ಇಲ್ಲಮ್ಮ. ನಮ್ ಸಮಯನ ನಿರ್ಧಾರ ಮಾಡೋನು ಯಾರು ಗೊತ್ತಾ? ಬೇರೆ ಯಾರು ಅಲ್ಲಮ್ಮ, ಆ ದೇವರು. ಅದಕ್ಕೆ ನಾವು ಯಾರಿಗೂ ಹೆದರದೇ ಇದ್ರೂ ಆ ದೇವ್ರಿಗೆ ಹೆದರ್ಲೇಬೇಕು. ಇವತ್ತಿನವರೆಗೂ ದೇವಸ್ಥಾನ ಪೂಜೆ ಅಂತ ಯಾಕೆ ಮಾಡ್ತೀವಿ ಹೇಳು? ದೇವ್ರು ಎಲ್ರಿಗೂ ಪರೀಕ್ಷೆ ಮಾಡ್ತಾನೆ ಅಂತ ಗೊತ್ತು, ಆದ್ರೆ ನಮ್ಮ ಇಡೀ ಫ್ಯಾಮಿಲಿಗೆ ಒಟ್ಟಿಗೆ ಪರೀಕ್ಷೆ ಕೊಟ್ಬಿಟ್ನಲ್ಲಪ್ಪ. ಇದಕ್ಕೆಲ್ಲ ಏನಪ್ಪ ಕಾರಣ? ನೀವು ಮನೆ ಮಾರ್ತದಿರಾ ಅಂತ ಗೊತ್ತಾಗಿದ ತಕ್ಷಣ ಅಜ್ಜಿ ಎಷ್ಟು ಕಣ್ಣೀರ್ ಹಾಕ್ತಿದಾರೆ ಗೊತ್ತಾ? ಅಮ್ಮನಿಗೂ ವಯಸ್ಸಾಯ್ತು, ಆಗಿಂದ ಸೌಕರ್ಯರ ಮನೆಯಲ್ಲಿ ಇದ್ದು ಅಭ್ಯಾಸ ಹೋಗಿದೆ. ನಾನು ಕಷ್ಟ ಪಡೋದನ್ನ ಅವ್ರ ಕೈಲಿ ನೋಡಕ್ ಆಗ್ತಾ ಇಲ್ಲ. ನಾನೇನಮ್ಮ ಮಾಡ್ಲಿ, ಅಲ್ಲ ನಾನೇನು ಬೇಕು ಬೇಕು ಅಂತ ಕಷ್ಟಪಡ್ತಾ ಇದ್ದೀನ, ನೀನೇ ಹೇಳು. ನಿಮ್ ಕಷ್ಟಕ್ಕೆ ನನ್ನಿಂದ ಏನೂ ಮಾಡಕ್ ಆಗ್ತಿಲ್ವಲ್ಲಪ್ಪ, ಅದ ನೆನ್ಸ್ಕೊಂಡ್ರೆ ನನಗೆ ತುಂಬಾ ನೋವಾಗ್ತದೆ. ನಿಮ್ ಸಾಲ ನನ್ ತೀರಿಸೋ ಧೈರ್ಯ ನನಗಿದೆ, ಆದ್ರೆ ನನ್ನ ಹೊರಗಡೆ ಬಿಡಲ್ಲ ಅಂತಿರಲ್ಲ. ಅಪ್ಪನ ಸಾಲನ ಮಕ್ಕಳು ತೀರಿಸೋದ್ರಲ್ಲಿ ತಪ್ಪೇನು ಇಲ್ಲಪ್ಪ. ನನ್ನ ಯಾಕೆ ನೀವೆಲ್ಲ ಹೊರಗಡೆ ಬಿಡಲ್ಲ ಅಂತಿದ್ದೀರಾ? ಯಾಕೆ ಕೆಲ್ಸಕ್ಕೆ ಹೋಗ್ಬಿಡ ಅಂತಿದ್ದೀರಾ? ಮಧು, ಇದರಲ್ಲಿ ನೀನು ಎರಡು ವಿಷಯನ ಅರ್ಥ ಮಾಡ್ಕೋಬೇಕಮ್ಮ. ಒಂದು, ಹೆತ್ತವ್ರು ಮಾಡಿರೋ ಸಾಲನ ಹೆತ್ತವರೇ ತೀರಿಸ್ಬೇಕಮ್ಮ, ಅದನ್ನ ಮಕ್ಕಳ ಮೇಲೆ ಹೊರಿಸ್ಬಾರ್ದು. ಇನ್ನೊಂದು, ಈಗ ನೀನು ನನ್ನ ಮನೆಗೆ ಸ್ವಂತ ಆದವಳು ಅಲ್ಲ, ಅದನ್ನ ಮೊದಲು ಅರ್ಥ ಮಾಡ್ಕೊ. ನೀನೀಗ ನಿನ್ನ ಗಂಡನ್ಗೆ ನಿಮ್ಮ ಮಾವನ ಮನೆಗೆ ಸ್ವಂತ ಆದವಳಮ್ಮ. ಈಗ ನಿನ್ನ ಜೀವನನ ತೀರ್ಮಾನ ಮಾಡಬೇಕಾಗಿರೋ ಹಕ್ಕು ಅವ್ರದು. ನಮಗೆ ಈಗ ಯಾವುದೇ ಹಕ್ಕಿಲ್ಲಮ್ಮ, ಅದೆಲ್ಲ ಮುಗ್ದೋಯ್ತು. ನೀನು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಾ ಇದೀಯ ಅಷ್ಟೇ. ಹೆಣ್ಣಾಗಿ ಹುಟ್ಬಿಟ್ಟು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಹೆತ್ತವ್ರ ಸಂಕಟ ಅವ್ರ ಕಷ್ಟದಲ್ಲಿ ಭಾಗಿಯಾಗ್ಬಾರ್ದು ಅಂತ ಏನಾದ್ರೂ ಕಾನೂನು ಇದೆಯಾ? ಆ ಕಾಲದಲ್ಲಿ ಆ ತರ ಎಲ್ಲ ಇತ್ತೇನೋ, ಆದ್ರೆ ಇವಾಗ ನಿಮ್ಗೆ ವಯಸ್ಸಾಗಿದೆ. ಇಂಥ ಟೈಮಲ್ಲಿ ನಿಮ್ಮನ್ನ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಮ್ದು. ಅಪ್ಪನ ಕಷ್ಟದಲ್ಲಿ ಭಾಗಿಯಾಗ್ಬೇಕು ಅಂತ ಹೇಳ್ತಿದ್ಯಲ್ಲಮ್ಮ, ಇದಕ್ಕಿಂತ ನನಗೆ ಬೇರೆ ಸಂತೋಷ ಏನಿದೆ? ನಿಮ್ ಜೀವನದಲ್ಲಿ ಕಷ್ಟ ಬರುತ್ತೆ ಅಂತ ನಾನೇನು ಸದಾಶಿವನ ಹತ್ರ ಹೋಗಿ ಸಾಲ ತಗೊಂಡಿಲ್ಲಮ್ಮ, ತೀರಿಸ್ಬಿಡ್ತೀನಿ ಅಂತ ತಗೊಂಡಿದ್ದೀನಿ. ಅವ್ರು ಅದನ್ನ ಕೇಳ್ತಾ ಇದಾರೆ ಅಷ್ಟೇ, ಅದ್ರಲ್ಲಿ ಏನಿದೆ ತಪ್ಪು? ಆದ್ರೆ ಅವ್ರು ಅದನ್ನ ಇಷ್ಟು ಅರ್ಜೆಂಟ್ ಮಾಡಿ ಕೇಳ್ತಿದಾರಲ್ಲಪ್ಪ, ನಿಮಗೆ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ನೀವು ಬೇರೆ ಕಡೆ ಎಲ್ಲಾದ್ರೂ ಅರೇಂಜ್ ಮಾಡಿ ಸಾಲ ತೀರಿಸ್ತಿದ್ರಿ, ಮನೆ ಮಾರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿಜ ಕಣಮ್ಮ, ನೀನ್ ಹೇಳೋದು ನಿಜ. ಆದ್ರೆ ಈ ಕೊಟ್ಟು ತಗೊಳ್ಳೋ ವ್ಯವಹಾರನ ಹೆಂಗಸರ ಹತ್ರ ಮಾತ್ರ ಮಾಡಬಾರ್ದು ಕಣಮ್ಮ, ಮಾಡಬಾರ್ದು. ಎರಡು ಜಾತಕನು ನೂರಕ್ಕೆ ನೂರಷ್ಟು ಹೊಂದಾಣಿಕೆ ಆಗಿದೆ ಮಾ. ಬರೀ ಜಾತಕ ಹೊಂದಾಣಿಕೆ ಅಷ್ಟೇ ಅಲ್ಲಮ್ಮ, ಈ ಹುಡುಗಿಗೆ ಗಂಡು ಮಗುನೇ ಹುಟ್ಟುತ್ತೆ. ಪ್ರಸ್ತಕ್ಕೆ ಇವತ್ತಿನ ದಿನ ತುಂಬಾ ಶುಭವಾಗಿದೆಯಮ್ಮ. ಈ ತರದ ದಿನಾಂಕ ಮತ್ತೆ ಹುಡುಕಿದ್ರೂ ಸಿಗೋದಿಲ್ಲ. ಇವತ್ತೇ ನೀವು ಈ ಕಾರ್ಯಕ್ರಮನ ಇಟ್ಕೊಂಡ್ಬಿಡಿ.